ತುಂಬಿದ ಕೆರೆಯನ್ನ ನೋಡಕ್ಕೆ ಹೋದಂತ ಯುವಕ ನೀರ್ಪಾಲಾದ ಘಟನೆ ನಡೆಯಿತು ಯಾದಗಿರಿ ಜಿಲ್ಲೆಯಲ್ಲಿ 27 ವರ್ಷದ ಕಲೀಂ ಖುರೇಶಿ ಮೃತ ದುರ್ದೈವಿ ಯಾದಗಿರಿ ಜಿಲ್ಲೆ ಶಾಪುರ ನಗರದ ನಾಗರಕೆರೆಯಲ್ಲಿ ನಡೆದಂತ ಘಟನೆ ಇದು ಭಾರಿ ಮಳೆಯಿಂದಾಗಿ ನಾಗರಕೆರೆ ಭರ್ತಿಯಾಗಿತ್ತು ಹೋಗಿ ನೋಡೋಣ ಅಂತ ಹೋಗಿದ್ದ ಅಲ್ಲಿ ನಡೆದಂತ ದುರ್ಘಟನೆ ಇದು ನಾಗರಕೆರೆಯಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಶೋಧ ಕಾರ್ಯ ನಡೆಸಿ ಶವವನ್ನು ಹೊರತೆಗೆದರು हुबली ईदगा मैदान गणेशोत्सव के तैयारी नड़ते हैं ईदगा मैदान के सीसी कैमरा अलवे हाकदारे क्षण वर्गू कूड़ा हुबली ईदगा मैदान गणेशोत्सव के अनुमति पालिके सदन समितियां वरदी सलीके आगे बढ़िक मेयर निर्धार प्रकट मातर ईदगा गणेशोत्सव के अनुमति अंत हिंदू संघटने पट हिड़े अवकाश नहीं मे हाँती प्रमोद मुतालिक एचरक इन इत बूर सूदि चामराजपेटे मैदान गणेशोत्सव के अमति अश्ने इन कूड़ा उत्तर आगस्ट मूवे एंटू गंटे संजे आर गंटे अमति साध्यते हैं बेगे गणेश कूरसद्रे संजे गणेश वसर्जने के सूची निरीक्षे संसद पीसी मोहन के अंतिम तीर्मान तेजक अधिकार गणेश हब्ब के डीजे निर्बंध में बेहतर धारवाड़ केंद्र सचिव प्रहलाद जोशी प्रतिक्रिया कोट्टरु डीजे अनुमति पड़ेल एंब मुतालिक हेळिके विचार तिरुगेटु कोट्टरु यार एने हेळिलि अदर बगे नानु प्रतिक्रिया कोडल्ल आदरे पोलीसरु डीजे बगे मनवि माड्कोंडिद्दारे अदर बगे क्रम कैगोळ्ळुत्तेवे अंद्रु मूरु वर्षद बळिक हब्बक्के अवकाश सिक्किदे शांति सौहार्दतेयिंद हब्ब माडबेकु अंद्रु उळिदवरु यार एनु हेळ्यार अदर बगे ना एनु रियाक्ट माड्लिक्के होगोदिल्ल ಈಗಾಗಲೇ ಪೊಲೀಸರು ರಿಕ್ವೆಸ್ಟ್ ಮಾಡಿದ್ದಾರೆ ಇಟ್ ಇಸ್ ನಾಟ್ ದಟ್ ಆಕ್ಷನ್ ತಗೊಳ್ತೀವಿ ಅಂತಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅದು ಇದಕ್ಕೆ ಒಂದು ಡೈರೆಕ್ಷನ್ ಇದೆ ರಿಕ್ವೆಸ್ಟ್ ಮಾಡಿದ್ದಾರೆ ಒಂದು ಇತಿಮಿತಿಯಲ್ಲಿ ಹಬ್ಬ ವಿಜೃಂಭಣೆಯಿಂದ ಆಗಬೇಕು ಒಂದು ಇತಿಮಿತಿಯಲ್ಲಿ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಇದಕ್ಕೆ ಒಂದು ದಾರಿ ಇದು ಪೊಲೀಸರು ಹೇಳಿದ ನನ್ನ ಸ್ಟೇಟ್ಮೆಂಟ್ ಅಂತ ತಗೊಬೇಡ್ರಿ ನೀವು ಸೋ ಒಂದು ದಾರಿ ಇದಕ್ಕೆ ಏನಾದರೂ ನಾವು ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತೀವಿ ವಿಲ್ ಟ್ರೈ ಟು ಫೈಂಡ್ ಔಟ್ ಎ ವೇ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಸಂತೋಷದಿಂದ ಬಹಳ ದಿವಸಗಳ ನಂತರ ಆಲ್ಮೋಸ್ಟ್ 2 3 ವರ್ಷದ ನಂತರ ಒಂದು ಒಳ್ಳೆ ರೀತಿಯಿಂದ ಗಣೇಶ ಉತ್ಸವವನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಶಾಂತಿ ಮತ್ತು ಸೌಹಾರ್ದತೆಯಿಂದ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಸೋ ಅದಕ್ಕೆ ಪೊಲೀಸರು ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ಅನ್ನೋದು ನನ್ನ ಗಮನಕ್ಕೆ ನೀವು ಹೇಳಿದಂಗೆ ಬಂದಿದೆ ಸೋ ಅದಕ್ಕೆ ನಾನು ಇವತ್ತು ಪೊಲೀಸರು ಇಲ್ಲ ಇಲ್ಲಿ ಪೊಲೀಸರ ಜೊತೆಗೂ ಪೊಲೀಸ್ ಕಮಿಷನರ್ ಮತ್ತು ಸಂಬಂಧಿಸಿದವರ ಜೊತೆಗೂ ಮಾತನಾಡಿ ನಾವು ಅವಕಾಶ ಕೊಡದೇ ಇದ್ದರೆ ಈ ಬಾರಿ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದು ನಿಶ್ಚಿತ ಸಾವಿರಾರು ಜನ ನುಗ್ಗಬೇಕಾಗುತ್ತೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ನೀವು ಗುಂಡು ಹೊಡಿರಿ ಲಾಠಿ ಏಟ್ ಹಾಕ್ರಿ 144 ಹಾಕ್ರಿ ಅದನ್ನೆಲ್ಲವನ್ನ ಉಲ್ಲಂಘನೆ ಮಾಡಬೇಕು ನಮ್ಮ ಹಕ್ಕಿರಿ ಇದು ನಮ್ಮ ಹಕ್ಕಿಗೆ ನೀವು ಅಡ್ಡಿ ಬರುವಂತವರು ಯಾರು ಸೋ ಹಾಗಾದ್ರೆ ನಾವು ಮುಂದಿನ ಹೆಜ್ಜೆನು ಇಡಬೇಕಾಗುತ್ತೆ ನಾಳೆ ಅವರ ನಮಾಜ್ಗೂ ಕೂಡ ನಾವು ಅಡ್ಡಿ ಮಾಡಬೇಕಾಗುತ್ತೆ ಹಾಗಾದ್ರೆ ಯಾರಿನ ತೊಂದ್ರೆ ಯಾಕ ತೊಂದ್ರೆ गणेश चतुर्थी हिन्दली खासगी बस प्रयाणिकर बड़ी आज यूजल दुप्पट टिकेट दर वसूलिया प्रयाणिकर हत्र सामान्य दर की मूर पट्टु टिकेट दर वसूली आरोप हिन्दली सारे अधिकारी बस मेले दाड़ी सारे इलाके जंटी आयुक्त निर्देशन्वय कार्याचरण नडेसिद्दु सामान्य दर की हेच्चु टिकेट दर वसूली 300 क्कू अधिक बस मेले प्रकरण दाखल वीकेंड हब्ब बस टिकेट दर दुप्पट्टु वसूली ಹಾಗೂ ಬಸ್ಸುಗಳೆಲ್ಲ ಲಗೇಜ್ ಅನ್ನು ಸಹ ಕ್ಯಾರಿ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾರ್ವಜನಿಕರಿಂದ ದೂರು ಬಂದಿದ್ದರಿಂದ ಈಗಾಗಲೇ ನಾವು 25ನೇ ತಾರೀಕಿನಿಂದ ಈ ಕಾರ್ಯಾಚರಣೆ ನಡೆಸ್ತಾ ಇದ್ದೀವಿ ಈಗಾಗಲೇ 300 ಕ್ಕೂ ಹೆಚ್ಚು ಈ ಇದು ಕೇಸುಗಳನ್ನೆಲ್ಲ ನಾವು ಈಗಾಗಲೇ ನಾವು ಬುಕ್ ಮಾಡಿದೀವಿ ಈ ಕಾರ್ಯಾಚರಣೆ ಈ 31ರ ದಿನಾಂಕದವರೆಗೆ ಈ ಕಾರ್ಯಾಚರಣೆ ಮುಂದುವರಿಯುತ್ತದೆ ಹಾಗೂ ಸಾಕಷ್ಟು ಕೇಸುಗಳನ್ನು ಈಗಾಗಲೇ ನಾವು ದಾಖಲು ಮಾಡಿದೀವಿ ನಂತರ ಈ ವಾಹನಗಳ ಪರ್ಮಿಟ್ ಏನಿದೆ ಅದರ ಮೇಲೆ ನಾವು ಕಾನೂನು ನಿಯಮಾನುಸಾರ ಕ್ರಮನ ಅಂದು ಮತ್ತು ಇಂದಿನ ಹಿಂದೂ ನಾಯಕತ್ವದ ಬಗ್ಗೆ ಪ್ರಮೋದ್ ಮುತಾಲಿಕ್ ವಿಶ್ಲೇಷಣೆ ಮಾಡಿದರು ಇಂದಿನ ನಾಯಕರ ವಿರುದ್ಧ ವಾಗ್ದಾಳಿ ಮಾಡಿದರು ಸಾವರ್ಕರ್ ಕುರಿತ ಪುಸ್ತಕ ಬಿಡುಗಡೆಯಲ್ಲಿ ಭಾಷಣ ಮಾಡಿದರು ಪ್ರಮೋದ್ ಮುತಾಲಿಕ್ ಅವರು ಅಂದು ಹಿಂದುತ್ವದ ಹೋರಾಟಗಳು ಯಶಸ್ವಿಯಾಗಿದ್ವು ಇವತ್ತು ಅದು ಆಗ್ತಾ ಇಲ್ಲ ಅವತ್ತು ಶುದ್ಧ ಚಾರಿತ್ರ್ಯ ತ್ಯಾಗ ಬಲಿದಾನದ ನಾಯಕರಿದ್ದರು ಅದರ ಪರಿಣಾಮದಿಂದಾಗಿ ದುಷ್ಟ ಶಕ್ತಿಗಳಿಂದ ನಾಶ ಮಾಡಿದರು
ಹಿಂದವಿ ಸಮಾಜ ನಿರ್ಮಾಣ ಆಗಿತ್ತು ಅದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರೇ ಉದಾಹರಣೆ ಇವತ್ತು ನಾವು ಯಾವ ರೀತಿ ನಾಯಕರು ಬೇಕು ಅಂತ ವಿಚಾರ ಮಾಡಬೇಕಾಗಿದೆ ಶಿವಾಜಿ ಅಂತ ನಾಯಕರು ಬೇಕೋ ಅಥವಾ ಲೂಟಿಕೋರರು ಬೇಕೋ ಅಂತ ನಿಶ್ಚಯ ಮಾಡಬೇಕಾಗಿದೆ ಅಂತ ಮಠ ಮಂದಿರ ಬಿಟ್ಟು ಹಿಂದೂ ಸಂಘಟನೆಗಳಿಗೆ ಹಣ ಕೊಡಿ ಅಂತ ಆಗ್ರಹಿಸಿದ್ದ ಸಮಾಜ ಹಿಂದೂ ಸಮಾಜ ಸೈನಿಕ ರೂಪದಲ್ಲಿ ನಿರ್ಮಾಣ ಆಗಬೇಕು ಶಿಕ್ಷಣ ಸಿಗಬೇಕು ಅಂತ ಹೇಳಿದ್ರು ಯಾಕೆ ಅಂತಂದ್ರೆ ಹೋರಾಟ ಇವತ್ತು ದುಷ್ಟ ಶಕ್ತಿಗಳನ್ನ ನಾಶ ಮಾಡುವಂತಹ ಏಕೈಕ ಶಕ್ತಿ ಹಿಂದೂ ಸಮಾಜದಲ್ಲಿ ನಿರ್ಮಾಣ ಆಗಬೇಕು ಅಂತ ಹಿನ್ನೆಲೆಯಲ್ಲಿ ಸೈನಿಕೀಕರಣದ ಹಿಂದೆ ಅವರು ಹೇಳಿದ್ದು ಮನೆಯಲ್ಲಿ ಒಂದು ಶಸ್ತ್ರ ಇಟ್ಕೊಳ್ಬೇಕಾಗಿದೆ ಸಮಯ ಇಲ್ಲ ಕೈಯಲ್ಲಿ ಶಸ್ತ್ರವನ್ನು ಹಿಡ್ಕೊಂಡು ದುಷ್ಟರನ್ನ ನಾಶ ಮಾಡೋಕ್ಕೋಸ್ಕರ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಬೇಕಾಗಿದೆ ಅಂತ ನೆನಪಿಟ್ಕೊಂಡು ಸೊ ಕೊನೆಯದಾಗಿ ರಾಜ್ಯದಲ್ಲಿ ನಿನ್ನೆ 929 ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಯಿತು 987 ರೋಗಿಗಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು 5 ಕೊರೋನಾ ಸಾವು ಕೂಡ ಸಂಭವಿಸಿದೆ ಪಾಸಿಟಿವಿಟಿ ರೇಟ್ 4.01 ರಷ್ಟಿದೆ ಬೆಂಗಳೂರಲ್ಲಿ 429 ಕೇಸ್ ಪತ್ತೆಯಾಯಿತು 646 ರೋಗಿಗಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಒಬ್ಬ ಕಳ್ಳ ಕದ್ದು ಬೈಕ್ ಸಮೇತ ನೀರಿಗೆ ಬಿದ್ದ ಘಟನೆ ತುಮಕೂರಲ್ಲಿ ನಡೆಯಿತು ಬೈಕ್ ಕದ್ದು ಹರಿಯುತ್ತಿದ್ದ ನೀರನ್ನು ಲೆಕ್ಕಿಸದೆ ರಸ್ತೆ ದಾಟೋದಕ್ಕೆ ಹೋದ ಕಳ್ಳ ನೀರಲ್ಲಿ ಕೊಚ್ಚಿಕೊಂಡೋದ ಅದಾದ ಮೇಲೆ 106 ಮೀಟರ್ ದೂರ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾನೆ ಗುಂಡ್ರಪಾಳ್ಯ ಹತ್ರ ನೀರಿಗೆ ಬಿದ್ದು ಹುಲಿಕುಂಟೆ ಬಳಿ ಎದ್ದ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಹೆದ್ದಾರಿಯಲ್ಲಿ ಲಾರಿ ಅಡ್ಡಗಟ್ಟಿ ಹಣಕ್ಕೆ ಬೇಡಿಕೆ ಇಟ್ಟ ನಾಲ್ವರು ನಕಲಿ ಪತ್ರಕರ್ತರನ್ನ ಯಮಕನಮರಡಿ ಪೊಲೀಸರು ಬಂಧಿಸಿದ್ದಾರೆ ಬೆಳಗಾವಿ ಜಿಲ್ಲೆ ಕಿರಣ ಗಾಯಕ್ವಾಡ್ ಸಚಿನ್ ಕಾಂಬಳೆ ಸಂತೋಷ್ ದೊಡ್ಡಮನಿ ಹಾಗೂ ದಾದು ವಿಶ್ವನಾಥ್ ಲೋಖಂಡೆ ಲಾರಿಯೊಂದನ್ನು ಅಡ್ಡಗಟ್ಟಿದ್ರು ನಾವು ಪತ್ರಕರ್ತರು ನಿಮ್ಮ ಲಾರಿಯಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಿಸ್ತಾ ಇದ್ದರು ಹಣ ಕೊಡದೆ ಹೋದರೆ ಫುಡ್ ಇನ್ಸ್ಪೆಕ್ಟರ್ ಹಾಗೂ ಪೊಲೀಸರಿಗೆ ತಿಳಿಸ್ತೀವಿ ಅಂತ ಬೆದರಿಕೆ ಕೂಡ ಹಾಕಿದ್ರಂತೆ